ओम श्री गुरुभ्यो नमः। हरि ओम। नीलांजन समाभासं रविपुत्रं यमाग्रजं छाया मार्तांड संभूतं तं नमामि शनैश्चरं। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಶನಿ ಬದಲಾವಣೆ, ಪರಮಾತ್ಮ ತಮ್ಮ ಸ್ಥಾನವನ್ನು ತಾತ್ಕಾಲಿಕವಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ. 74 ದಿನಗಳು ಕುಂಭರಾಶಿಯಲ್ಲೇ ಇರ್ತಾರೆ, ಹಾಗಾಗಿ ಮೇಷರಾಶಿಯವರಿಗೆ ಏನು ಫಲ ನೋಡಿ. ದಿನಾಂಕ 29/4/2022 ಅಂದರೆ ಏಪ್ರಿಲ್ ತಿಂಗಳು 2022 29ನೇ ತಾರೀಕು ಬೆಳಗ್ಗೆ 7:52 ರೇವತಿ ನಕ್ಷತ್ರ 3ನೇ ಪಾದ ವೃಷಭ ಲಗ್ನದಲ್ಲಿ ಚೈತ್ರ ಬಹುಳ ಚತುರ್ದಶಿ. ಆ ದಿನ ಶನಿ ಪರಮಾತ್ಮ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಕುಂಭರಾಶಿಯಲ್ಲಿ 74 ದಿನಗಳು ಇರ್ತಾರೆ. ಹಾಗೆ ನೋಡೋದಾದರೆ ಈ 74 ದಿನಗಳಲ್ಲೂ ಕೂಡ ಹಲವಾರು ಬದಲಾವಣೆ ಆಗುತ್ತೆ. ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ಶನಿ ಪರಮಾತ್ಮ ಮತ್ತೆ ವಕ್ರಿ ಆಗ್ತಾರೆ. ಜೂನ್ 5 ವಕ್ರಿ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 3:05 ಪ್ರಾರಂಭ ಆಗುತ್ತೆ. ಅಲ್ಲಿಂದ 12/7/2022 2:48 ಮಧ್ಯಾಹ್ನದವರೆಗೂ ಶನಿ ಕುಂಭದಲ್ಲೇ ಇರ್ತಾರೆ. ಆ 2:48 ಸಂಪೂರ್ಣ ವಕ್ರಿಯಾಗಿ ಮಕರ ರಾಶಿಗೆ ಬಂದು ಬಿಡ್ತಾರೆ. ಮತ್ತೆ ಅಲ್ಲಿ ಒಂದು 6-7 ತಿಂಗಳು ಇರ್ತಾರೆ. ಹಾಗಾಗಿ ಈ 74 ದಿನಗಳು ಅಂದರೆ ಜುಲೈ 12ವರೆಗೂ ಮೇಷರಾಶಿಯವರಿಗೆ ಶನಿಯಿಂದ ಯಾವ ರೀತಿ ಅಂತ ಒಳ್ಳೆ ಫಲ ಕೆಟ್ಟ ಫಲ ನೋಡೋಣ. ಮೇಷರಾಶಿಯವರಿಗೆ ಶನಿ ಪರಮಾತ್ಮ ವಿಶೇಷವಾದಂಥ ಸ್ಥಾನದಲ್ಲಿದ್ದರು, ಅಂದರೆ 10ನೇ ಮನೆಯಲ್ಲಿದ್ದರು. 10ನೇ ಮನೆಯನ್ನು ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ. ಇಷ್ಟು ದಿನ ನಿಮಗೆ ಮೇಷರಾಶಿಯವರು ನಾನು ಸದಾಕಾಲ ಹೇಳ್ತಾ ಇದ್ದೆ, ಕೆಲಸದ ಕಾರ್ಯದಲ್ಲಿ ಏನು ತೊಂದರೆ ಇರೋದಿಲ್ಲ, ಚೆನ್ನಾಗಿರುತ್ತೆ, ಬಹಳ ಅನುಕೂಲಗಳು, ಪ್ರಸಿದ್ಧತೆ, ಶಕ್ತಿ, ಸಕ್ಸಸ್ಸು ಜಾಸ್ತಿ ಕಾಣ್ತಾ ಇದ್ರಿ. ಹಾಗಾದರೆ ಈಗ ಹೋಯ್ತಾ ಅಂತಂದರೆ ಖಂಡಿತ ಇಲ್ಲ. ಶನಿ ಪರಮಾತ್ಮ ಕುಂಭರಾಶಿಗೆ ಬಂದಾಗ ಮೇಷರಾಶಿಯವರಿಗೆ ಲಾಭಸ್ಥಾನ 11ನೇ ಮನೆ. ಲಾಭಸ್ಥಾನಕ್ಕೆ ಶನಿ ಬಂದಾಗ ಯಾವ ರೀತಿಯಾದಂಥ ಫಲ ಸಿಗಬಹುದು? ಲಾಭಗಳೇ ಸಿಗುತ್ತೆ. ಕಾರಣ ಶನಿ ತನ್ನ ಸ್ವಕ್ಷೇತ್ರದಲ್ಲೇ ಇದ್ದಾರೆ. ಲಾಭಾಧಿಪತಿ ಲಾಭದಲ್ಲಿದ್ದಾಗ ಲಾಭದ ಫಲಗಳನ್ನೇ ಕೊಡ್ತಾರೆ ಹೊರತು ನಷ್ಟದ ಫಲಗಳನ್ನು ಕೊಡೋದಿಲ್ಲ. ಹಾಗಾಗಿ ಶನಿಯಿಂದ ನೀವು ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಯಾವ ಥರದ ತೊಂದರೆ ಇರೋದಿಲ್ಲ. ಇನ್ನೂ ಅಧಿಕವಾದಂಥ ಅಭಿವೃದ್ಧಿ ಕಾಣಲಿಕ್ಕೆ ಪ್ರಮೋಷನ್ ಇತ್ಯಾದಿಗಳು ಸಿಗುತ್ತೆ. ಒಂದು ಮೇಲಧಿಕಾರಿಗಳಿಂದ ನಿಮಗೆ ಇರತಕ್ಕಂಥ ನೆಗೆಟಿವ್ ದೂರ ಆಗುತ್ತೆ. ವಿದೇಶಿ ಪ್ರಯಾಣಕ್ಕೂ ಅನುಕೂಲ ಆಗುತ್ತೆ. ಒಟ್ಟಾರೆ ಲಾಭ ಕಂಡ್ರಿ. ನಾನು ತುಂಬ ದೊಡ್ಡದಾಗಿ ಎಳೆದು ನಿಮ್ಗೆ ಹೇಳೋದಿಲ್ಲ, ಒಂದೇ ಮಾತಲ್ಲಿ ಹೇಳ್ತೀನಿ. ಮೇಷರಾಶಿಯವರಿಗೆ ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡೋದ್ರಿಂದ ಒಳ್ಳೆಯ ಫಲ. ಮೇಷರಾಶಿಯವರಿಗೆ ಸಾಡೆ ಸಾತಿ ಇಲ್ಲ, ಮೇಷರಾಶಿಯವರಿಗೆ ಅರ್ಧಾಷ್ಟಮ ಶನಿ ಇಲ್ಲ, ಮೇಷರಾಶಿಯವರಿಗೆ ಕಂಟಕ ಶನಿ ಇಲ್ಲ, ಮೇಷರಾಶಿಯವರಿಗೆ ಪಂಚಮ ಶನಿ ಇಲ್ಲ, ಮೇಷರಾಶಿಯವರಿಗೆ ಜನ್ಮ ಶನಿ ಇಲ್ಲ. ಈ ಥರದ್ದು ಯಾವ ಶನಿ ಬಾಧೆನೂ ಇಲ್ಲದೆ ಇರತಕ್ಕಂಥ ನಿಮಗೆ ಅದ್ಭುತವಾದಂಥ ಯೋಗ ಕೊಡುವಂಥ ಸ್ಥಾನಕ್ಕೆ ಪರಮಾತ್ಮ ಬರ್ತಾ ಇದ್ದಾರೆ. ಲಾಭಸ್ಥಾನಕ್ಕೆ ಸ್ವಾಮಿಯನ್ನು ಹೆಚ್ಚು ನೆನೆಸೋದ್ರಿಂದ ಮತ್ತಷ್ಟು ಲಾಭ ಕೊಡ್ತಾರೆ. ನಿಶ್ಚಿಂತೆಯಿಂದ ಇರಿ. ಯಾರು ಏನೇ ಹೇಳಿದ್ರೂ ಭಯ ಪಡ್ಲಿಕ್ಕೆ ಹೋಗಬೇಡಿ. ಮೇಷರಾಶಿಯವ್ರಿಗೆ ಹಾಗಿದೆ, ಹೀಗಿದೆ, ಈ ಪರಿಹಾರ ಮಾಡ್ಕೊಳ್ಳಿ, ಆ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಬೇಕಿಲ್ಲ. ಲಾಭಸ್ಥಾನದಲ್ಲಿರತಕ್ಕಂಥ ಶನಿ ಒಳ್ಳೆಯ ಫಲ ಕೊಡ್ತಾನೆ. ಹಾಗಾಗಿ ಭಯ ಪಡಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.